ಆದ್ಮೇಲೆ ನಾವು ಮುಖ್ಯಮಂತ್ರಿಗಳಲ್ಲ, ದಯಮಾಡಿ ನೀವು ಶಾಸಕರು ಮುಖ್ಯಮಂತ್ರಿಗಳಲ್ಲ, ಯಾಕಂದ್ರೆ ಫೈನಾನ್ಸ್ ಎಲ್ಲ ಮಿನಿಸ್ಟ್ರಿ ಅಷ್ಟು ರಿಪ್ಲೈ ಹೇಳಿದ್ವಿ ಅಲ್ಲ ಮಿನಿಸ್ಟ್ರಿ ಏನಾಗಿದೆ ಗೊತ್ತಾ, ಹೇಳ್ತಾರ ನಮ್ಮ ಮಿನಿಸ್ಟರ್ ಹೇಳ್ತಾರೆ ಕೇಳಿ ಹೇಳಿ. ಈಗ ನೀವು ನಿಮ್ ಪಾರ್ಟ್ನರ್ ಈಗ ಅದರಲ್ಲ ಹಿಂದಿನ ಸರ್ಕಾರದಿಂದ ಒಂದು ಎರಡು ಪಾರ್ಟ್ನರ್ ಹೌದಲ್ಲ ನೀವು ಬೆಳೆದು ದೊಡ್ಡವರಾಗಿದ್ದೆ ಬಿಜೆಪಿ ಸರಿ, ನಾನು ಬದಿನೋ ಬೆಳೆಸಿನೋ ಹೊಳಿ ಬಿಜೆಪಿಗೆ ಬರ್ತೀನಿ. ಸರಿ, ಇನ್ನೊಂದು ಹೇಳ್ತೀನಿ, ದಕ್ಷಿಣ ಕರ್ನಾಟಕದೊಳಗ ನೀವು ಅಧಿಕಾರಕ್ಕೆ ಬರಕ್ಕ ನಾವ ಇಂಡಿಪೆಂಡೆಂಟ್ ಕಾರಣ, ಐದು ಮಂದಿ ಅವತ್ತ ಇಲ್ಲಿ ನೆನಪಿಟ್ಕೊಳ್ಳವಲ್ರಿ, ನೀವು ನೀವು ಒತ್ತೀರಾ ಅಂತ ನೀವು ಮಂತ್ರಿ ಆಗಿದ್ದೀರಾ. ಏನ್ ಹೇಳ್ರಿ, ನನ್ನ ಅನರ್ಹ ಮಾಡಿದ್ರಿ ಸಣ್ಣದನ್ನೋದು ಋಣ. ತಂಗಡಿ ಸಾಹೇಬ್ರೆ, ಅದ್ರ ಉಪಯೋಗ ಮಾಡ್ಕೊಂಡು ಇವತ್ತು ಮಂತ್ರಿ ಆಗಿರಿ, ಜಾಸ್ತಿಲ್ಲ ದಯವಿಟ್ಟು. ಅಲ್ಲ ನಾನು ಮಂತ್ರಿ ಅದ್ರ ಉಪಯೋಗ ಮಾಡ್ಕೊಂಡು ಮಂತ್ರಿ ಆಗಿ ನಾನು ಮಂತ್ರಿ ಮಾಡೈತಿ, ನೀವು ಮಾಡಿಲ್ಲ. ಅಲ್ಲ ಆದ್ರೆ ನಿಮ್ಮನ್ನೆಲ್ಲರನ್ನು ಮುಖ್ಯಮಂತ್ರಿ ಬಿಜೆಪಿ ಸರ್ಕಾರ, ನೀವು ಸರ್ಕಾರ ಅಧಿಕಾರಕ್ಕೆ ಬರಕ್ಕ ನಂದು ಪಾಲೈತೆ ಅಂತ ಹೇಳಿದೆ. ಅದು ಎಂಬಿ ಬಣ್ಣ ಸಾಹೇಬ್ ಕೃಷ್ಣಪ್ಪಣ್ಣ, ಏನಾಗಿದೆ ಅಂದ್ರೆ ಹಿಂದಿನ ಅವಧಿಯೊಳಗ ಒಂದು ಎರಡು ಕೊಡೋದನ್ನು ಮುಂದುವರ್ಷ ಅಂತ ಬಂದ್ಬಿಟ್ಟಾರ. ಕೇಳ್ರಿ ಸರ್, ಯಾಕಂದ್ರೆ ನನ್ನ ಹತ್ರ ರೆಕಾರ್ಡ್ಸ್ ಇದೆ, ಕೊಡ್ತೀನಿ ಬೇಕಂದ್ರೆ ನಾನು. ಅದಕ್ಕೆ ಈ ಸತೆ ನಮ್ಮೆಲ್ಲ ಎಂಎಲ್ಎ ಶಾಸಕರು, ನಮ್ಮ ಪಕ್ಷದಾಗಿರುವಂತಹ ಎಲ್ಲಾ ಶಾಸಕರು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿವಿ, ನಾನು ಗಮನಕ್ಕೆ ತಂದಿದ್ದೀನಿ. ಯಾಕಂದ್ರೆ ಒಂದು ಎರಡು ಕೊಡೋದ್ರಿಂದ ತೊಂದರೆ ಆಗುತ್ತಾ ಸರ್? ಈಗ ಉದಾಹರಣೆ ಸವಿತಾ ಇದು ಇದೆ, ಸಮಾಜದ ಒಂದು ನಿಗಮ ಇದೆ, ಅದ್ರಾಗ ನಮಗ 5 ಕೋಟಿ ಕೊಟ್ಟಿದ್ದಾರೆ ದುಡ್ಡು ಸರ್ಕಾರದಿಂದ. 5 ಕೋಟಿ ನಾವು ಎಷ್ಟು ಕೊಡಕ್ ಸಾಧ್ಯ ಐತಿ? ಅದರೊಳಗೆ ಕೆಲವೊಂದಿಷ್ಟು ಮಂದಿ ಶಾಸಕರು ಹೇಳಿದ್ರು ನಮ್ಮನ್ನ ನಾವು ಕೊಡೋದು ಬೇಡ, ಅದನ್ನ ಸಿಎಸ್ಗೋ ಮಾಡಕ್ಕ ಕೊಟ್ಬಿಡಿ ಅಂತಂದು ಅದ್ರಾಗ ಅವ್ರು ಲಾಟ್ರಿ ಎತ್ತಿಸಿ ಕೊಟ್ಟಿದ್ದಾರೆ ಮಾನ್ಯ ಅಧ್ಯಕ್ಷ. ಅದಕ್ಕೆ ಕೆಲವೊಂದು ಶಾಸಕರು ವಿರೋಧನೂ ಮಾಡಿದರೆ, ಕೆಲವೊಂದು ಶಾಸಕರು ಪರನೂ ಮಾತಾಡಿದ್ದಾರೆ. ಆದ್ರೆ ಈಗ ನಮ್ಮ ಮುಖ್ಯಮಂತ್ರಿಗಳು ಮೊನ್ನೇನು ಬಜೆಟ್ ಮಂಡನೆ ಮಾಡಿದ್ರೆ ಅದಕ್ಕೂ ಅಭಿನಂದನೆ ಹೇಳ್ರಿ. ಏನಂದ್ರೆ 11 ನಿಗಮಗಳಿಗೆ, ಹಿಂದುಳಿದ ವರ್ಗದ ನಿಗಮಗಳಿಗೆ 1600 ಕೋಟಿ ಅಂತ ಘೋಷಣೆ ಮಾಡಿದ್ದಾರೆ. ಈ ಹೊಸ ನೀವು ಬಜೆಟ್ ಮೇಲೆ ಮಾತಾಡಕತ್ತೀರಿ, ಅದನ್ನ ಮಾತಾಡವಲ್ರಿ ನೀವು, ಅದನ್ನ ತಗೊಂಡು ಹೇಳಿದೆ. ಮೊದ್ ನೀವ್ ಇರ್ಲಿಲ್ಲ, ನಾನು ಭಾಷಣ ಮಾಡಿ ಶುರು ಮಾಡಿದ ಲೇಟ್ ಆಗಿ ಬಂದಿದ್ದೀರಿ. ಫಸ್ಟ್ ಟೈಮ್ ನಾನು ಅಭಿನಂದನೆ ಸಲ್ಲಿಸಿದ ಮುಖ್ಯಮಂತ್ರಿ. ಬರೀ 1 ಕೊಟ್ಟರೆ ಯಾರಂದ್ರೆ ಅವ್ರು ನಿಮ್ ಪಾರ್ಟ್ನರ್ ಕೊಟ್ಟಾರ, 1, 2, 3. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾಗ ನಮ್ಮ ಸರ್ಕಾರ ಪೂರ್ಣ ಪ್ರಮಾಣದ ಬಜೆಟ್ ಸನ್ಮಾನ್ ಮುಖ್ಯಮಂತ್ರಿ ಪೂರ್ಣ ಪ್ರಮಾಣದ ಬಜೆಟ್ ಮಂಡನೆ ಮಾಡಿದಾಗ ಹಿಂದುಳಿದ ವರ್ಗಕ್ಕೆ ಅದು ನಿಗಮಗಳಿಗೆ 1500 ಕೋಟಿ ದುಡ್ಡನ್ನು ಕೊಡ್ತೀನಿ ಅಂತ ಬಜೆಟ್ ನೊಳಗೆ ಘೋಷಣೆ ಮಾಡ್ಯಾರ. ಅದಕ್ಕೂ ಸರ್ಕಾರಕ್ಕೆ ಅಭಿನಂದನೆ ಹೇಳ್ಬೇಕು. ಅದ್ರಾಗ ನೀವು ಮಾತಾಡೋದ್ನಾಗ ನೀವೇನಂದ್ರಿ, ನಿಮ್ ಸರ್ಕಾರಕ್ಕೆ ಹಿಂದುಳಿದ ವರ್ಗದ ಬಗ್ಗೆ ಮಾತಾಡ್ತೀರಿ, ಹಿಂದುಳಿದ ವರ್ಗದ ನಾಯಕ ಅಂತೀರಿ, ಏನ್ ಕೊಟ್ಟಿರ ಏನ್ ಕೊಟ್ಟಿರಲ್ಲ ಅದನ್ನ ಬಜೆಟ್ ಹೇಳ್ತೀನಿ. ಅದೇಳ್ತೀನಿ, ಏನ್ ಕೊಟ್ಟಿದ್ರಿ ನೀವು ಕೊಡ್ದಿರೋ ನಮ್ ಎತ್ತಳ ಸಾಹೇಬ್ರ ಬೆನ್ನತ್ತಿ ಏನಾರ ಮಾತಾಡಬೇಡ ಪಾರ್ಟ್ನರ್ ನಂಬಿ. ಪಾರ್ಟ್ನರ್ ಪ್ರಶ್ನೆ ಅಲ್ಲ, ನಾನು ಶಾಸಕರಾಗಿ ಮಾತಾಡ್ತೀನಿ ಪಾರ್ಟ್ನರ್ ಇಲ್ಲ. ಕಳೆದ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಾಗ ಸಾಕಷ್ಟು ಕೊಟ್ಟಿದ್ದಾರೆ, ಕೊಟ್ಟಿದ್ದಾರೆ. ಇನ್ನೊಂದ್ ಸ್ವಲ್ಪ ನೆನ್ಪು ಮಾಡ್ತೀನಿ, ನೀನ್ ಅದನ್ನು ಸ್ವಲ್ಪ ಮಾತಾಡು. ಮನೆ ಅಧ್ಯಕ್ಷರೇ, ಚುನಾವಣೆ ಟೈಮ್ದೊಳಗ ಬ್ಯಾಕ್ವರ್ಡ್ ಕ್ಲಾಸ್ಗೆ ಗ್ರಾಂಟ್ ಕೊಡ್ತೀವಿ ಗ್ರಾಂಟ್ ಕೊಡ್ತೀವಿ ಅಂತಂದು ಸಿದ್ದರಾಮಯ್ಯ ಸಾಹೇಬರು, ನಮ್ಮ ರಾಜ್ಯದ ಅಧ್ಯಕ್ಷರು, ಎಲ್ಲಿ ಭಾಷಣ ಮಾಡಿದ್ರೆ ನಾರಾಯಣಗುರು ನಿಗಮ ಮಾಡ್ತೀವಿ ಅಂದ್ರೆ, ನಾವು ಅಲ್ಲಿ ನಿಗಮ ಮಾಡ್ತೀವಿ ನಮ್ಮ ಅಧಿಕಾರಕ್ಕೆ ಬಂದ್ರೆ ಇಲ್ಲಿ ಪೇಪರ್ನಾಗ ನಿಗಮ ಬಂದ್ಬಿಡ್ತಿತ್ತು. ಅದು ಯಾವುದೇ ನಿಗಮ ಮಾಡಬೇಕಾದ್ರ ಕನಿಷ್ಠ ಒಂದು 5 ಕೋಟಿ ರೂಪಾಯಿ ದುಡ್ಡಿಟ್ಟು ಅದನ್ನ ರಿಜಿಸ್ಟರ್ ಮಾಡಿ ನಿಗಮ ಮಾಡಬೇಕಾಗಿತ್ತು. ಹಿಂದಿನ ಸರ್ಕಾರದಾಗ ಅಂತವು 11 ನಿಗಮ ಆಗಿದ್ದಾವೆ. ಆ 11 ನಿಗಮದಾಗ 1 ರೂಪಾಯಿ ದುಡ್ಡು ಇಟ್ಟಿಲ್ಲ ಮಾನ್ಯ ಅಧ್ಯಕ್ಷರೇ. ಹಾ, ಈಗ ಗಾಣಿಗರ್ ನಿಗಮ ಇರಬಹುದು, ಒಕ್ಕಲಿಗರ ನಿಗಮ ಆಗಿದೆ, ಅದಕ್ಕೆ ದುಡ್ಡು ಕೊಟ್ಟಿಲ್ಲ. ಹಿಂದೆ ಬಜೆಟ್ ಒಳಗೆ ಘೋಷಣೆ ಮಾಡ್ಬಿಟ್ರು ವೀರಶೈವಲಿಂಗಾಯತ ಸಮಾಜಕ್ಕೆ 500 ಕೋಟಿ ಅಂತಂದು, ಅವಾಗ ದುಡ್ಡೇ ಕೊಡ್ಲಿಲ್ಲ, 50 ಕೋಟಿ ಕೊಟ್ರು. ಅಲ್ಲ, ಈಗ ನೀವರೇ ಕೊಡ್ರಿ, ಮಳೆ ನಿಗಮ ಘೋಷಣೆ ಮಾಡ್ಯಾರ ನಮ್ಮ ಸರ್ಕಾರ ಹಿಂದ. ಅಲ್ಲ, ನಾನು ಅದನ್ನೇ ನಿಮ್ಗೆ ಹೇಳಕತ್ತೀನಿ ಸರ್.
ಈಗ ಈ ದಿನದೊಳಗ 1016 crore ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು, ಅದಕ್ಕೊಂದ್ಸತಿ ಅಭಿನಂದನೆ ಹೇಳ್ರಿ. ಯಾರೋ ಬಿಜೆಪಿ ಈಗ ಈಗ ಇವತ್ತು ನೀವು ಮಾತಾಡಕತ್ತಿರಲ್ಲ, ಬಜೆಟ್ ಮಂಡನೆ ಮಂಡನೆ ಮಾಡಿದೀವಿ. ಅದ್ ನಿಮ್ಮ ನೀವೆಲ್ಲ ಮುಖ್ಯಮಂತ್ರಿಗಳ ಹತ್ರ ನಾವು ನಮ್ ಕಮಿಟ್ಮೆಂಟ್ ಇದೆ, ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳಿಗಿದೆ. ತಡೆ ಹಿಡಿದ್ರೆ ನೀವು ತಡೆ ಹಿಡಿದರೆ ಅದ್ರನ್ನ ಮಂಜೂರು ಮಾಡಿಕೊಟ್ಟು ಮಂಜೂರು. ಈಗ ನೀವು ಮಂಜೂರು ಹೆಂಗ್ ಮಾಡಿರಿ ಅಂದ್ರೆ ದುಡ್ಡು ಇಲ್ಲಾರ್ದ ಮಂಜೂರು ಮಾಡಿರಿ. ಈಗ ದುಡ್ಡು ಕೊಡ್ಲೇ ನೀವು ಅಲ್ಲ, ನಿಮ್ ಒಂದು ಯಾವ್ದ ನಿಗಮ ಮಾಡ್ಬೇಕಾದ್ರೆ ದುಡ್ಡಿಟ್ಟು ರಿಜಿಸ್ಟರ್ ಮಾಡ್ಬೇಕು, ಕಂಪನಿ ರಿಜಿಸ್ಟರ್ ಆಗ್ಬೇಕದು. ಎಲ್ಲರಿಗೂ ಮೂಗತ್ತು ಹಚ್ಚಿದಂಗ ಇದ್ರಂಗ ಹಚ್ಚಿಬಿಟ್ರಿ ನೀವು. ಬರೀ 11 ನಿಗಮ ಘೋಷಣೆ ಮಾಡ್ರಿ, ಅದಕ್ಕೆ ದುಡ್ಡಿಟ್ಟಿಲ್ಲ. ನಾವು ಮಾಡ್ತೀವಿ ಅನ್ನೋ ಕಮಿಟ್ಮೆಂಟ್ ಇದ್ದಕ್ಕೆ ಮುಖ್ಯಮಂತ್ರಿಗಳು 11 ನಿಗಮಕ್ಕೆ ಘೋಷಣೆ ಮಾಡ್ರಿ ಅಂತ ಹೇಳಿದೆ. ಅದಕ್ಕೆ ಮಾಳಿಗಳು ಬಂದು ಹೋಗಿ ಅಲ್ಲಿ ಸ್ಟ್ರೈಕ್ ಮಾಡಿ ಅವ್ರಿಗೆ ಘೋಷಣೆ ಮಾಡಿ. ನೀವು ಬರೇ ಘೋಷಣೆ ಮಾಡಿದ್ರಿ, ಅದಕ್ಕೇನು ದುಡ್ಡಿಟ್ಟಿಲ್ಲ ಅಂತ ಹೇಳಿದೆ. ಕೃಷ್ಣಪ್ಪ ಯಾವ ಅನುಮತಿ ತಗೊಂಡಿದೆ? ದಟ್ ಇಸ್ ದಿ ಡಿಸ್ಕ್ರಿಪ್ಷನ್ ಆಫ್ ದಿ ಗವರ್ಮೆಂಟ್.